ಸರಿ, ನೀವೆಷ್ಟು ಕೊಡ್ತೀರಾ? ಈಗ ನಾವು 10 ರೂಪಾಯಿ ಪ್ಯಾಕೆಟ್ ನಮ್ಮ ಹತ್ರ ತೊಗೊಂಡ್ರೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಒಂದು ಆಫರ್ ಥರ ಪ್ರೈಸ್ ಕೊಡ್ತೀವಿ, 6 ರೂಪೀಸಿಗೆ ಕೊಡ್ತಾ ಇದ್ದೀವಿ. 6 ರೂಪಾಯಿ ಕೊಡ್ತಾ ಇದ್ದೀವಿ? 6 ರೂಪಾಯಿ ಕೊಡ್ತಾ ಇದ್ದೀವಿ. 4 ರೂಪಾಯಿ ಲಾಭ ಕೊಡ್ತಾ ಇದ್ದೀವಿ. 4 ರೂಪಾಯಿ ಬಿಟ್ಟು ಕೊಡ್ತಾ ಇದ್ದೀವಿ. ಆಲ್ ಬಿರಿಯಾನಿ ಅಂದರೆ ವೆಜ್ ಬಿರಿಯಾನಿ ಇರ್ಬೋದು, ಚಿಕನ್ ಬಿರಿಯಾನಿ ಇರ್ಬೋದು, ಮಟನ್ ಬಿರಿಯಾನಿ ಇರ್ಬೋದು, 3ಕ್ಕೂ ಇದು ಒಂದನ್ನೇ ಕಾಮನಾಗಿ ಯೂಸ್ ಮಾಡ್ಬೋದು. 8 ರಿಂದ 10 ದಿನದ ಒಳಗಡೆ ಆಗಿರೋದು. ಸರ್ ಒಳ್ಳೆ ತುಂಬಿಸಿಟ್ಬಿಟ್ಟಿದ್ದಾರೆ ಸರ್ ಇದು. ಸೊ ಇಷ್ಟು ತುಂಬಿಸಿದ್ರೆ ಅಂದ್ರೆ ಬೇಡಿಕೆನೂ ಇದೆ. ಹಾಗಾದ್ರೆ ಬೇಡಿಕೆ ಇದೆ ಸರ್. ಹೌದು, ಈಗ ಯಾವ್ದು ನಮ್ಗೆ ಆರ್ಡರ್ ಬಂದಿದೆಯೋ ಅದಕ್ಕೆ ಮಾತ್ರ ಮಾಡಿರ್ತೀವಿ, ವಿತೌಟ್ ಆರ್ಡರ್ ಮಾಡಿರೋ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೆ, ಇಂದಿನ ವಿಡಿಯೋ ಬಿಸ್ನೆಸ್, ಆದರೆ ಇದು ಬಿಸ್ನೆಸ್ ವಿಡಿಯೋ ಜೊತೆ ಒಂದು ಹೆಲ್ತ್ ವಿಡಿಯೋ ಅಂತಲೂ ಕೂಡ ನಾನು ಹೇಳ್ತೀನಿ. ಯಾಕೆ ಗೊತ್ತಾ? ಮಸಾಲಾ ಪುಡಿಗಳು ಸದ್ಯದಲ್ಲಿ ನಮ್ಮ ಮೀಡಿಯಾದಲ್ಲಿ ಓಡ್ತಾ ಇರುವಂಥ ಮ್ಯಾಟ್ರ್ ಅಂತಂದರೆ ಮಸಾಲಾ ಪುಡಿನೇ. ರಾಜಕೀಯದ ಜೊತೆ ಮಸಾಲಾ ಪುಡಿನೇ ಒಳ್ಳೆ ಚೆನ್ನಾಗಿ ಓಡ್ತಾ ಇದೆ. ಕಾರಣ ಏನಂತಂದರೆ ಇಲ್ಲಿ ಕಲಬೆರಕೆ. ಹೌದು ವೀಕ್ಷಕರೆ, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಸಾಲಾ ಪುಡಿಗಳಲ್ಲೂ ಕೂಡ ಕಲಬೆರಕೆ ಆಗ್ತಾ ಇದೆ. ಸೊ ನಾವು ಯೋಚನೆ ಮಾಡಬೇಕಾಗಿದೆ, ನಮ್ಮ ಮನೆಯಲ್ಲಿ ಇದನ್ನು ಬಳಸಬೇಕಾ ಬೇಡವಾ, ಇದರಿಂದ ನಮ್ಮ ಹೆಲ್ತ್ ಮೇಲೆ ಎಷ್ಟು ಕೆಟ್ಟ ಪರಿಣಾಮಗಳಾಗ್ಬೋದು. ಯಾಕಂತಂದರೆ ಮಸಾಲ ಪುಡಿ ಇಲ್ಲದೆ ನಮ್ಮ ಜೀವನನೇ ಇಲ್ಲ, ಭಾರತೀಯ ಜೀವನನೇ ಇಲ್ಲ. ಭಾರತನೇ ಮಸಾಲ ಪುಡಿಗಳಿಗೋಸ್ಕರ ಹೇಳಿ ಮಾಡಿಸಿರುವಂಥದ್ದು, ಹೆಸರುವಾಸಿಯಾಗಿರುವಂಥ ದೇಶ ಅಂಥದ್ರಂದ ಮೇಲೆ ಇದರಲ್ಲೇ ಕಲಬೆರಕೆ ಆಗ್ತಿದೆ ಅಂತಂದಮೇಲೆ ಇನ್ನು ಏನು ತಿನ್ನೋಣ ನಾವು, ಅಲ್ವಾ? ಸೊ ಅಂಥದಕ್ಕೋಸ್ಕರನೇ ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ತೊಗೊಂಬಂದಿನಿ. ಯಾಕಂತಂದರೆ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಓಪನ್ ಅಪ್ ಆಗಿದೆ, ಒಂದು ಮಾರ್ಕೆಟ್ ಓಪನ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ಲೋಕಲ್ ಮೇಡ್ ಇನ್ ಕರ್ನಾಟಕ, ಮೇಕ್ ಇನ್ ಕರ್ನಾಟಕ ಏನು ಕಂಪನೀಸ್ಗಳಿದೆ, ಮೇಕ್ ಇನ್ ಕರ್ನಾಟಕ ಏನು ಬ್ರ್ಯಾಂಡ್ಗಳಿದೆ, ಅವರಿಗೆಲ್ಲೋಸ್ಕರ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಅಂತ ಹೇಳ್ತೀನಿ. ಯಾರ್ಯಾರು ಇದ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಇದ್ದೀರಾ, ಯಾರ್ಯಾರು ನಾವು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ನಿಮಗೋಸ್ಕರ ಹೇಳಿ ಮಾಡಿಸಿರುವಂಥ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ನಾನಿದ್ದೀನಿ ಬೆಂಗಳೂರಿನ ಬನೇರ್ಘಟ್ಟ ಮೇನ್ ರೋಡಲ್ಲಿರುವಂತಹ ಅರಿಶಿನ್ ಮಸಾಲಾ ಫುಡ್ಸಲ್ಲಿ. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಪ್ರೊಪ್ರೈಟರ್ ಆಗಿರುವಂಥ ರಘು ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಮೀಡಿಯಾದಲ್ಲೆಲ್ಲ ಇವಾಗ ಮಸಾಲಾದ ಮಾಹಿತಿ ಬರ್ತಾ ಇದೆ, ಸೊ ಎಲ್ಲಿ ನೋಡಿದ್ರು ಕೂಡ ಕಲಬೆರಕೆಗಳಾಗ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಸೊ ನೀವು ಕೂಡ ಇದೇ ಫೀಲ್ಡಲ್ಲಿ ಇರೋದ್ರಿಂದ ನನ್ನ ಕ್ವಶನ್ ಹೇಳಬೇಕು ಅಂತಂತಂದ್ರೆ, ಈ ಮಸಾಲಾ ಫೀಲ್ಡ್ಗೆ, ಮಸಾಲಾ ಪೌಡರ್ ಇದಕ್ಕೆ ಫೀಲ್ಡಿಗೆ ನೀವು ಯಾವಾಗ ಬಂದ್ರಿ, ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು ಬಿಸ್ನೆಸ್, ಯಾವಾಗಿಂದ ಸ್ಟಾರ್ಟ್? ಸರ್, ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಆ್ಯಕ್ಚುಲಿ. ನಮ್ಮ ಫಾದರ್ ಟೈಮಿಂದ ಮಾಡ್ತಾ ಇದ್ರು. ಯಾವಾಗಿಂದ? ಆಲ್ಮೋಸ್ಟ್ ಒಂದು 35-40 ಇಯರ್ಸ್ ಇಂದ ಇದೇ ಬಿಸ್ನೆಸ್ ಮಾಡ್ತಾ ಇದ್ವಿ. ಇದರಲ್ಲೇ ಇದ್ದೀವಿ. ಬಟ್ ನಾವೇನಂದ್ರೆ ಇದನ್ನ ಒಂದು ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ವು, ಮನೆಯಲ್ಲೇ ಮಾಡ್ತಾ ಇದ್ವು. ಹಾಗೆ ನಾವು ಕಸ್ಟಮರ್ಸ್ ಕೊಡ್ತಾ ಇದ್ವಿ, ಸೇಲ್ ಮಾಡ್ತಾ ಇದ್ರೆ. ನಮಗೆ ಒಂದು ಸಪರೇಟ್ ಬ್ರ್ಯಾಂಡ್ ಬೇಕು ಅಂತ ಹೇಳಿ ಇವಾಗ ಸಪರೇಟ್ ಬ್ರ್ಯಾಂಡ್ ಅಂತ ಮಾಡಿದ್ವಿ. ಯಾವಾಗ ಮಾಡಿರೋದು ನೀವು ಇದು? ಈಗ 1 ವರ್ಷ ಆಗ್ತಾ ಇದೆ. ಜಸ್ಟ್ 1 ವರ್ಷದಿಂದ ವಿತ್ ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ. ವಿತ್ ಬ್ರ್ಯಾಂಡ್ ನಾವು ಸಪರೇಟ್ ಬ್ರ್ಯಾಂಡ್ ಅರಿಶಿನ್ ಮಸಾಲಾ ಫುಡ್ಸ್ ಅಂತ ಸಪರೇಟ್ ಮಾಡಿದ್ವಿ. ಇದಕ್ಕೆ ಮುಂಚಿನಿಂದ ಒಂದು 35-40 ವರ್ಷದಿಂದ ಇದೆ. ಇವಾಗ ಮಾರ್ಕೆಟ್ ಅಲ್ಲಿ ಈ ಮಸಾಲಾ ಪುಡಿಗಳ ಹೆಸರೇ ಹಾಳಾಗ್ಬಿಟ್ಟಿದೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಹೆಸರಲ್ಲಿ ಹಾಳಾಗ್ಬಿಟ್ಟಿದೆ. ಏನೇನೋ ಆ್ಯಡ್ ಮಾಡ್ತಾರೆ, ಆ ಪದಾರ್ಥ ಸಿಕ್ತು, ಪ್ಲಾಸ್ಟಿಕ್ ಸಿಕ್ತು, ಏನೇನೋ ಕತೆಗಳೆಲ್ಲ ಇದೆ. ಸೊ ಕೆಲವೊಂದು ಕೆಮಿಕಲ್ನ ಅಂಶಗಳು ಜಾಸ್ತಿ ಇದೆ. ಸೊ ನಾನು ಕೇಳುವಂಥದ್ದು, ನಮ್ಮ ವೀಕ್ಷಕರು ನಿಮ್ಮ ಬ್ರ್ಯಾಂಡ್ ಅನ್ನ ಯಾಕೆ ತಮ್ಮದಾಗಿಸ್ಕೋಬೇಕು, ಯಾವ ನಿಮ್ಮನ್ನು ಅರಿಸಿನ ಮಸಾಲಾ ಪುಡಿಗಳನ್ನು ನಾವು ಯಾಕೆ ಯೂಸ್ ಮಾಡಬೇಕು, ಏನು ಹೇಳ್ತಾರೆ ಇದಕ್ಕೆ? ಸರ್, ನಮ್ಮದರಲ್ಲಿ ಫಸ್ಟು ಹೋಮ್ಲಿ ಮೇಡ್ ಪ್ಯೂರಿಟಿ ನಮ್ಮದು. ಮನೇಲಿ ಯಾವ ಥರ ಅವ್ರು ಮಾಡಿದ್ರೆ ತಾಜಾತನ ಇರುತ್ತೋ ಆ ಥರ ಇರುತ್ತೆ. ಯಾವುದೇ ನಾವು ಕೆಮಿಕಲ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದನ್ನು ಯೂಸ್ ಮಾಡಿಲ್ಲ, ಮಾಡೋದು ಇಲ್ಲ. ನಾವು ಹಳೇದು ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಕೆಮಿಕಲ್ನ ಯೂಸ್ ಮಾಡಿಲ್ಲ, ಯಾವುದೇ ಕಲಬೆರಕೆಗಳಿಲ್ಲ. ಅದಕ್ಕಾಗಿ 100% ಯಾರು ಬೇಕಾದರೂ ಲ್ಯಾಬ್ಗೆ ತಗೊಂಡೋಗಿ ಅವ್ರು ಚೆಕ್ ಮಾಡಿಸ್ಕೊಳ್ಳಿ. ನೀವು ಚೆಕ್ ಮಾಡಿದ್ದೀರಾ? ನಾವು ಚೆಕ್ ಮಾಡಿದ್ದೀವಿ, ಲ್ಯಾಬಲ್ ಟೆಸ್ಟ್ ಮಾಡೇ ಮಾಡ್ತಾ ಇದ್ವಿ. ಸೊ ಇದಕ್ಕೆಲ್ಲ ವಿತ್ ಲೈಸೆನ್ಸ್ ರನ್ ಮಾಡಿ? ವಿತ್ ಲೈಸೆನ್ಸು ನಾವು ಫಜೈ ಲೈಸೆನ್ಸ್ ಬರ್ತದೆ, FSSA ಲೈಸೆನ್ಸ್ ಬರುತ್ತೆ. ಆ ಲೈಸೆನ್ಸ್ ಕೂಡ ಇದೆ. ಲೈಸೆನ್ಸ್ ನಂಬರ್ ಎವರಿ ಪೌಚ್ ಮೇಲೆ ಪ್ರಿಂಟೆಡ್ ಆಗಿದೆ, ಅವ್ರು ಎಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಳ್ಬೋದು. ನಮ್ಮ ಮಸಾಲಾ ಪೌಡ್ರಲ್ಲಿ ಇವಾಗ ನಾವು ಸಾಂಬಾರ್ ಮಸಾಲಾ ಪೌಡ್ರ್ ಇರ್ಬೋದು, ಬಿರಿಯಾನಿ ಮಸಾಲಾ ಪೌಡ್ರ್ ಇರ್ಬೋದು, ಗರಂ ಮಸಾಲಾ ಇರ್ಬೋದು, ಇದ್ರನ್ನೆಲ್ಲ ನಾವು ಒಂದು ಕಾಂಬಿನೇಷನ್ ಮಾಡಿದ್ದೀವಿ. ನಮ್ಮ ಮಸಾಲಾ ಪೌಡ್ರನ್ನ ರೆಗ್ಯುಲರ್ ಆಗಿ ಅವರು 3 ಮಂತ್ಸ್ ಮೇಲೆ ಯೂಸ್ ಮಾಡಿದ್ರೆ ಅವರ ಕೊಲೆಸ್ಟ್ರಾಲ್ ಲೆವೆಲ್ಲು ಶುಗರ್ ಲೆವೆಲ್ಲು ಕಡಿಮೆ ಆಗ್ತದೆ. ಹೌದಾ? ನಾರ್ಮಲ್ ಸ್ಟೇಜಿಗೆ ಬರ್ತದೆ. ನಿಮ್ಮ ಮಸಾಲ ಪುಡಿ ಯೂಸ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ ಇದೆ? ಹೌದು ಹೌದು, ಆ ಥರ ನಾವು ಕಾಂಬಿನೇಷನ್ ಯೂಸ್ ಮಾಡಿದ್ದೀವಿ. ಕಾಂಬಿನೇಷನ್ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಆಯುರ್ವೇದಿಕ್ ಥರ ವರ್ಕ್ ಆಗುತ್ತೆ. ಆಯುರ್ವೇದಿಕ್ ಥರ ವರ್ಕ್ ಆಗ್ತದೆ, 100% ಬೇರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಅವ್ರು ತಿಂದಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಆ ಥರ ಒಂದು ಅವರು ಏನು ರೆಗ್ಯುಲರ್ ಟ್ಯಾಬ್ಲೆಟ್ಸ್ ತಗೊಳ್ತಾರೆ ಅದನ್ನೆಲ್ಲ ಅವ್ರು ಕಡಿಮೆ ಮಾಡ್ಕೊಳ್ಬೋದು. ಆ ಥರ ಒಂದು ಬೆನಿಫಿಟ್ ಇದೆ, ಹೆಲ್ತ್ ಬೆನಿಫಿಟ್ ಇದೆ, 100% ಇದೆ. ಚೆಕ್ ಮಾಡಿ ನಮ್ಮ ಕಸ್ಟಮರ್ಗಳು ಯೂಸ್ ಮಾಡ್ಬೋದು. ಓಕೆ. ಆ್ಯಂಡ್ ನೆಕ್ಸ್ಟ್ ಬರ್ತಾ ಇರುವಂಥದ್ದು, ಇವತ್ತಿನ ನಾವು ವಿಡಿಯೋ ಮಾಡ್ತಾ ಇರುವಂಥದ್ದು
ಬಿಸ್ನೆಸ್ ಪರ್ಪಸ್, ಒಂದು ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಡೀಲರ್ಗಳಿರ್ಬೋದು, ಅವರು ನಿಮ್ಮ ಪ್ರಾಡಕ್ಟನ್ನು ಕರ್ನಾಟಕದಾದ್ಯಂತ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿ ಅಂತ ನಾವು ಇವತ್ತು ಮಾಡ್ತಾ ಇರುವಂಥದ್ದು. ನನ್ನ ಕ್ವಶನ್ ಏನು ಅಂತಂದರೆ, ಆಲ್ರೆಡಿ ಮಾರ್ಕೆಟಲ್ಲಿ ಡೀಲರ್ಗಳೆಲ್ಲ ಎಲ್ಲ ಕಡೆಯೂ ಕೂಡ ಓಡಾಡ್ತಾ ಇರ್ತಾರೆ, ಎಲ್ಲ ಬ್ರ್ಯಾಂಡ್ಗಳನ್ನು ಕ್ಯಾರಿ ಮಾಡ್ತಾ ಇರ್ತಾರೆ, ಅವರು ಮಾಡ್ತಿರುವಂಥ ಬ್ರ್ಯಾಂಡನ್ನು ಬಿಟ್ಟು ಅಥವಾ ಆ ಬ್ರ್ಯಾಂಡ್ನ ಜೊತೆಯಲ್ಲಿ ಅರಿಶಿನ ಬ್ರ್ಯಾಂಡನ್ನು ಯಾಕೆ ಚೂಸ್ ಮಾಡಬೇಕು? 10 ರೂಪಾಯಿ ಪ್ಯಾಕೆಟ್ ಇದು. ಈ 10 ರೂಪಾಯಿ ಪ್ಯಾಕೆಟ್ ತೊಗೊಂಡ್ರೆ ಇದು ನಿಮಗೊಂದು 20-25 ಗ್ರಾಮ್ ಕೊಡ್ತಾರೆ ಮಾರ್ಕೆಟಲ್ಲಿ. ಓಕೆ, ನಿಮ್ಗೆ 10 ರೂಪಾಯಿ ಪ್ರಾಡಕ್ಟಲ್ಲಿ ಯಾವುದೇ ಮ್ಯಾನುಫ್ಯಾಕ್ಚರರ್ ಆದರೂ 50 ಪೈಸದಿಂದ 1 ರೂಪಾಯಿ ಪ್ರಾಫಿಟ್ ಕೊಡ್ತಾರೆ ಡಿಸ್ಟ್ರಿಬ್ಯೂಟರ್ಗೆ. ಹೌದು, ಡಿಸ್ಟ್ರಿಬ್ಯೂಟರ್ 1 ರೂಪಾಯಿ ಕೊಟ್ಟಿರ್ತಾರೆ, ಶಾಪ್ ಅವ್ರಿಗೆ 1 ರೂಪಾಯಿ ಕೊಡ್ತಾರೆ, ಆಲ್ಮೋಸ್ಟ್ ಒಂದು 8 ರೂಪಾಯಿ ಕೊಡ್ಬೋದು ಅವ್ರಿಗೆ. ಆಲ್ಮೋಸ್ಟ್ ಅಂದರೆ ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ 50 ಪೈಸೆಯಿಂದ 1 ರೂಪಾಯಿ ಲಾಭ ಸಿಗುತ್ತೆ. ಸರಿ, ನೀವೆಷ್ಟು ಕೊಡ್ತೀರಿ? ಈಗ ನಾವು 10 ರೂಪಾಯಿ ಪ್ಯಾಕೆಟ್ ನಮ್ಮ ಹತ್ರ ತೊಗೊಂಡ್ರೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಒಂದು ಆಫರ್ ಥರ ಪ್ರೈಸ್ ಕೊಡ್ತೀವಿ, 6 ರೂಪೀಸಿಗೆ ಕೊಡ್ತಾ ಇದ್ದೀವಿ. 6 ರೂಪಾಯಿ ಕೊಡ್ತಾ ಇದ್ದೀವಿ? 6 ರೂಪಾಯಿ ಸರ್. 4 ರೂಪಾಯಿ ಲಾಭ? 4 ರೂಪಾಯಿ ಬಿಟ್ಟು ಕೊಡ್ತಾ ಇದ್ದೀವಿ. 4 ರೂಪಾಯಿ ಬಿಟ್ಟು 10 ರೂಪಾಯಿ ಪ್ಯಾಕೆಟ್ನ 6 ರೂಪಾಯಿ ಕೊಡ್ತಾ ಇದ್ದೀವಿ. ಹೌದಾ ಸರ್? ಹೌದು. ಒಳ್ಳೆ ಲಾಭ? ಹೌದು, 100% ಒಳ್ಳೆ ಲಾಭ. ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಎಷ್ಟು ಅಂದರೆ, ಒಂದು ಪ್ಯಾಕೆಟ್ ಮೇಲೆ 4 ರೂಪಾಯಿ ಉಳ್ಕೊಂಡ್ರೆ ಅವ್ರ ಅಂಗಡಿಯವ್ರಿಗೆ ಎಷ್ಟು ಬಿಟ್ಟು ಕೊಡ್ಬೋದು ನಿಮ್ಮ ಪ್ರಕಾರ? ಯೂಶ್ವಲಿ ನಿಮ್ಮ ಡಿಸ್ಟ್ರಿಬ್ಯೂಟರ್ಗಳು ಎಷ್ಟು ಕೊಡ್ತಾರೆ? ಮ್ಯಾಕ್ಸಿಮಮ್ ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಮಾಡ್ತಾ ಇರೋರು ನಮ್ಮ ಹತ್ರ ಆಲ್ಮೋಸ್ಟ್ 8 ರೂಪಾಯಿಗೆ ಅಂಗಡಿ ಕೊಡ್ತಾ ಇದ್ದಾರೆ. ಅಂಗಡಿ ಕೊಡ್ತಾ ಇದ್ದಾರೆ, ಅವರು 2 ರೂಪಾಯಿ ಲಾಭ ತಗೊಳ್ಳಿ, ನಾವು 2 ರೂಪಾಯಿ ಲಾಭ ತಗೊಳ್ಳಿ. ಕೆಲವು ಕಡೆ, ಇನ್ನೂ ಕೆಲವು ಕಡೆ, ಕೆಲವು ನಮ್ದು ಈಗ ಲೋಕಲ್ ಬ್ರ್ಯಾಂಡ್ಗಳೀಗ ಬೆಂಗಳೂರಲ್ಲೆಲ್ಲ ನಮ್ಮದು ಆಲ್ರೆಡಿ ಪ್ರಚಲಿತವಾಗಿದೆ, ಅಂಥ ಜಾಗದಲ್ಲಿ 8 ರೂಪಾಯಿಗೂ ಕೊಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್. ಸರ್, ಇಷ್ಟು ಒಳ್ಳೆ ಲಾಭ ಇದೆ ಅಂತಂದರೆ ನೀವು ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ಶಿಪ್ ಎಲ್ಲ ಮಾಡ್ತಾ ಇದ್ದೀರಾ, ಇಲ್ಲೆಲ್ಲ ಕಡೆಗೆ ಕವರ್ ಮಾಡ್ತಾ ಇದ್ದಾರೆ, ನಿಮ್ಮ ಅಂಡರ್ ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಎಷ್ಟು ಗಳಿಸ್ತಾ ಇದ್ದಾರೆ ಸರ್, ಎಷ್ಟು ದುಡಿತಾ ಇದ್ದಾರೆ? ಒಂದು ಎಕ್ಸಾಂಪಲ್ ಕೊಡಿ ನಿಮ್ಮ ಪ್ರಕಾರ. ಸರ್, ಏನಿಲ್ಲ ಅಂದರೂ ಈಗ ನೋಡಿ, ಇದೊಂದು 10 ರೂಪೀಸ್ ಪ್ಯಾಕೆಟ್. ಹೌದು, 10 ರೂಪೀಸ್ ಪ್ಯಾಕೆಟು 1 ಕೆಜಿಗೆ 50 ಪ್ಯಾಕೆಟ್ಸ್ ಬರ್ತದೆ. ಸರಿ, 20-25 ಗ್ರಾಮ್ ಬರ್ತದೆ, ಡಿಪೆಂಡಿಂಗ್ ಅಪನ್ ಪ್ರಾಡಕ್ಟ್. ಓಕೆ, ಈಗ 20 ಗ್ರಾಮ್ ಪ್ರಾಡಕ್ಟು 50 ಪೌಚ್ ಬರ್ತದೆ. 1 ಕೆಜಿ 1 ಕೆಜಿಗೆ 50, ಒಂದು ಪೌಚ್ ತೋರಿಸ್ಬಿಡೋಣ. ಓಕೆ, ಈ ಥರದ್ದು ಒಂದು ಇದು, ಒಂದು ಅಂದ್ಕೊಳ್ಳೋಣ, 1 ಕೆಜಿಗೆ 50 ಪ್ಯಾಕೆಟ್ಸ್ ಬರ್ತದೆ. ಸರಿ, ಓಕೆ, ಈ 50 ಪ್ಯಾಕೆಟ್ಸ್ಗೆ ಅವ್ರಿಗೆ ನಾವು 4 ರೂಪಾಯಿ ಬಿಟ್ಟು ಕೊಡ್ತೀವಿ, 6 ರೂಪೀಸ್ ಕೊಡ್ತಾ ಇದ್ದೀವಿ. ಅವ್ರು 2 ರೂಪೀಸ್ ಇಟ್ಕೊಂಡು 2 ರೂಪೀಸ್ ಅಂಗಡಿಯವ್ರು ಕೊಟ್ಟರು, ಅಂದರೆ 8 ರೂಪೀಸ್ಗೆ ಅಂಗಡಿಗೆ ಹಾಕಿದ್ರು, ಅವ್ರು 1 ಪೌಚ್ ಮೇಲೆ 2 ರೂಪೀಸ್ ಮಿಕ್ಕಿದ್ರು 1 ಕೆಜಿಗೆ ಅವ್ರಿಗೆ 100 ರೂಪೀಸ್ ಮಿಗುತ್ತೆ. 100 ರೂಪಾಯಿ ಲಾಭ? 100 ರೂಪಾಯಿ ಲಾಭ ಒಂದಕ್ಕೆ, 1 ಕೆಜಿಲಿ ಸಿಗುತ್ತೆ. ಸರ್, ಇದ್ರ ಒಂದು ಅಂಗಡಿಗೆ ಕೊಟ್ಬಿಡ್ಬೋದಲ್ಲ ಸರ್? ಆರಾಮಾಗಿ ಒಂದಲ್ಲ, ಒಂದೊಂದು ಅಂಗಡಿಲಿ 5-6 ಬಂಡ್ಲು 10 ಬಂಡ್ಲು ವರೆಗೂ ತಗೊಳ್ತಾರೆ. ಕೊಡ್ಬೋದು ಸರ್. ಸರ್, ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ದವನೇ ಒಂದು ಕಾಲದಲ್ಲಿ, ಕಡಲೆ ಬೀಜ ಡಿಸ್ಟ್ರಿಬ್ಯೂಟ್ ಮಾಡ್ದವ ನಾನು. ಸರ್, ಒಂದು ಅಂಗಡಿಗೆಲ್ಲ ನೀವು ಹೇಳದಂಗೆ ಒಂದು ಪ್ಯಾಕೆಟ್ ಅಲ್ಲ, ಇಂಥದ್ದು 5 ಪ್ಯಾಕೆಟ್ ಮಾರ್ಬಲ್ಲೆ, ನಾನು ನಾನೇ ಮಾರ್ಬಲ್ಲೆ. ಖಂಡಿತ ಸರ್, ಹೊಸದಾಗೋದ್ರು ಫಸ್ಟ್ ಟೈಮ್ ಮಾಡೋರು 5-10 ಪ್ಯಾಕೆಟ್, 5-10 ಪ್ಯಾಕೆಟ್ ಆರಾಮಾಗಿ ಮಾಡ್ಬೋದು. ಮಾಡ್ತಾರೆ ಅವ್ರು. ಒಂದು ಪ್ಯಾಕೆಟ್ ಮೇಲೆ 100 ರೂಪೀಸ್ ಸಿಕ್ಕಿದ್ರೆ 500-1,000 ರೂಪಾಯಿ ಆಯ್ತು 5-10 ಪ್ಯಾಕೆಟ್ಗೆ. ಒಂದು ಅಂಗಡಿನಲ್ಲಿ ಬಿಡಿ ಸರ್, ಪರವಾಗಿಲ್ಲ. ಓವರ್ಆಲ್ ಆಗಿ ಹೇಳಿ, ನಿಮ್ಮ ಡಿಸ್ಟ್ರಿಬ್ಯೂಟರ್ಗಳು ಕರೆಂಟ್ಲಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ? ಸರ್, ಕರೆಂಟ್ಲಿ ನೋಡಿ, ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು 25-30 ಕೆಜಿ ಆರಾಮ್ಸೆ ಸೇಲ್ ಮಾಡ್ತಾರೆ ಪ್ರತಿದಿನ. ಪ್ರತಿದಿನ 25-30 ಕೆಜಿ ಆರಾಮಾಗಿ ಸೇಲ್ ಮಾಡ್ತಾರೆ. ಅವ್ರಿಗೆ ಏನಿಲ್ಲ ಅಂತ ಹೇಳಿದ್ರು 3,000 ರೂಪೀಸ್ 100% ಪ್ರಾಫಿಟ್ ಇದೆ. 3,000 ರೂಪಾಯಿ ಪರ್ ಡೇ? ಪರ್ ಡೇ ಸರ್ ತಿಂಗಳಿಗೆ 90,000 ಆಯಿತು. 90,000 100,000 ಮಾಡ್ತಾರೆ ಸರ್. ಮಾಡ್ತಾರೆ ಪ್ರತಿ ಡಿಸ್ಟ್ರಿಬ್ಯೂಟರ್ ನಮ್ಮ ಹತ್ರ ಇರೋರು ಈಗ ಆಲ್ರೆಡಿ ಇದಾರೆ ನಮ್ಮ ಹತ್ರ, ಒಂದು 6-7 ಡಿಸ್ಟ್ರಿಬ್ಯೂಟರ್ ಈಗ ಮಾಡ್ತಾ ಇದ್ದಾರೆ ಲೋಕಲ್. ಓಕೆ, ಅವರೆಲ್ಲರೂ ಇದನ್ನೇ ಮಾಡ್ತಾ ಇದ್ದಾರೆ. ಟೆನ್ಷನ್ ಇಲ್ಲ ಮತ್ತೆ, ಆರಾಮಾಗಿ ಮಾಡ್ತಾ ಇದ್ದಾರೆ ಅಲ್ವಾ? ಎಷ್ಟು ತಾಗ್ಬೋದು ನಿಮ್ಮ ಡಿಸ್ಟ್ರಿಬ್ಯೂಟರ್ಗಳೆಲ್ಲ ಬೆಳಗ್ಗೆ ಹೊಂಟರು ನಿಮ್ಮ ಹತ್ರ ಮಟೀರಿಯಲ್ ತಗೊಂಡು? ಮ್ಯಾಕ್ಸಿಮಮ್ ಅಂದರೆ ನೋಡಿ, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಂದರೆ 3-4 ಅವರ್ಸ್ ವರ್ಕ್ ಮಾಡ್ತಾರೆ. ಅಷ್ಟೇ, ನಾನು ಅಷ್ಟೇ ಮಾಡ್ತಿದ್ದೆ ಸರ್. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಬರೋ ಸಂಬಳ ಬರ್ತಾ ಇದೆಲ್ಲ ಸರ್ ಇಲ್ಲಿ? ಸಾಫ್ಟ್ವೇರ್ ಇಂಜಿನಿಯರ್ ಬರೋ ಸಂಬಳ ಆರಾಮಾಗಿ ಬರುತ್ತೆ, ಅದು 3-4 ಅವರ್ಸ್ ವರ್ಕ್ ಮಾಡಿ. ಅಷ್ಟೇ, 8 ಅವರು ಸಾಫ್ಟ್ವೇರ್ ಇಂಜಿನಿಯರ್ಗಳು 10-12 ಅವರ್ಸ್ ವರ್ಕ್ ಮಾಡಲೇಬೇಕು. ನಿಮ್ಗೆ ಅಷ್ಟು ವರ್ಕೂ ಇಲ್ಲ. ಹೌದು, ಬಟ್ ನಿಮ್ಗೆ ಏನಂದ್ರೆ ಒಂದು ಸ್ವಲ್ಪ ಸ್ಪೀಕಿಂಗ್ ಕೆಪಾಸಿಟಿ, ಮಾತುಗಾರಿಕೆ, ಓಡಾಡೋದಕ್ಕೆ ಹೆದರಬಾರ್ದು. ನೀವು ಹಾರ್ಡ್ ವರ್ಕ್ ಮಾಡಿದ್ರೆ 100% 3,000-3,500 ರೂಪೀಸ್ ಪರ್ ಡೇ ಮಾಡ್ಬೋದು. ಮಾಡಿ ವೀಕ್ಷಕರೆ, ಯಾಕೆ ಮಾಡೋದಿಲ್ಲ ನೀವು? ಅದು ಮಿನಿಮಮ್ ಹೇಳ್ತಾ ಇದ್ದೀರಾ ನೀವು. ಒಂದು ಆಟೋನೋ ಒಂದು ಓಮ್ನಿ ಹಾಕೊಂಡು ಹೋಗ್ಬಿಟ್ರೆ ಇನ್ನೂ ಜಾಸ್ತಿ ಕಳಿಸ್ತೀವಿ. ಓಮ್ನಿ ಹಾಕೊಂಡು ಅವ್ರು ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ ಅಂದರೆ ಪರ್ ಡೇ ಏನಿಲ್ಲ ಅಂದರೂ ಅವರು ಎಬೋ 5,000 100% ಮಾಡ್ಬೋದು ಅಂತ. ಎಬೋ 5,000 ಡಬಲ್ ಬಿಸ್ನೆಸ್ ಮಾಡ್ಬೋದು ನಿಮ್ಮ ಪ್ರಕಾರ. ಆಮೇಲೆ ಮಸಾಲ ಪೌಡರ್ ಆಗಿರೋದ್ರಿಂದ ಪ್ಯಾಕೆಟ್ಗಳಿರೋದ್ರಿಂದ ಸೊ ನಾಳೆ ದಿನ ಏನಾದರೂ ಡ್ಯಾಮೇಜಸ್ ಆಯಿತು, ಎಕ್ಸ್ಪೈರಿ ಆಯಿತು ಅಂತಂದಾಗ ಆ ಬ್ಯಾಕಪ್ ಏನಾದರೂ ಕೊಡುತ್ತಾ ಡಿಸ್ಟ್ರಿಬ್ಯೂಟರ್ಗಳಿಗೆ ಹೆಲ್ಪ್ ಮಾಡ್ತೀರಾ ನೀವು? ಸರ್, ನಮ್ಮದು ಮಸಾಲ ಪ್ರಾಡಕ್ಟ್ ಇಲ್ಲಿವರೆಗೆ ಏನು ತೊಗೊಂಡು ಹೋಗ್ತಿದ್ದಾರೆ ಡಿಸ್ಟ್ರಿಬ್ಯೂಟರ್ಸು, ಅವ್ರು ಈಗ ನೋಡಿ ನಮ್ಮ ಹತ್ರ ತೊಗೊಂಡು 15 ಡೇಸ್ಗೆ ಮತ್ತೆ ರೀಆರ್ಡ್ರ್ ಮಾಡ್ತಾ ಇದ್ದಾರೆ. ಮತ್ತೆ ಮಾಡ್ತಾ ಇದ್ದಾರೆ 15 ಡೇಸಲ್ಲಿ ಸೇಲ್ಸ್ ಮಾಡ್ತಾರೆ. ಜಸ್ಟ್ 15 ದಿನದಲ್ಲಿ ಖಾಲಿ? 15 ದಿನ ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳೊಳಗಡೆ ಅವ್ರು ಇರೋದೇ ಇಲ್ಲ. 1 ತಿಂಗಳವರೆಗೂ ಅವ್ರು ಇಟ್ಕೊಂಡೇ ಇಲ್ಲ, ಸೇಲ್ ಮಾಡಿ ಹೊಸ ಆರ್ಡರ್. ಇನ್ನೂವರೆಗೆ ಇಟ್ಟವರೇ ಇಲ್ಲ? ಇಟ್ಟವರೇ ಇಲ್ಲ ಯಾರೂ. ನಿಮ್ಗೆ ಎಷ್ಟು ವರ್ಷ, ಎಷ್ಟು ದಿನದವರೆಗೆ ಪ್ರಾಡಕ್ಟ್ ಮೇಲೆ 12 ಮಂತ್ಸ್ ಎಕ್ಸ್ಪೈರಿ ಡೇಟ್ ಇರುತ್ತೆ? ಇನ್ ಕೇಸ್ ಅವ್ರಿಗೆ ಏನೋ ಬೇರೆ ಕಾರಣದಿಂದ ಮಾರಕ್ಕಾಗಲಿಲ್ಲ, ಎಕ್ಸ್ಪೈರಿ ಡೇಟ್ ಬಂದ್ಬಿಡ್ತಂದ್ರೆ ಅದನ್ನು ನಾನು ರಿಟರ್ನ್ ಮಾಡ್ತೀನಿ. ಸೊ ನಮ್ಮ ಬಂಡವಾಳ ಬಗ್ಗೆ ನಾವು ಹೆದರ್ಕೋಬೇಕಾಗಿ, ಯಾವುದೇ ಕಾರಣದಿಂದ ಅವ್ರಿಗೆ ನಾನು ಪ್ರಾಬ್ಲಮ್ ಆಗಕ್ಕೆ ಬಿಡೋದು. ನೆಕ್ಸ್ಟ್ ನಾನು ಕೇಳುವಂಥದ್ದು,
ಬಿಸ್ನೆಸ್ ಬಗ್ಗೆ ಕೇಳಬೇಕು. ಬಟ್ ಅದರ ಬಿಸ್ನೆಸ್ ನೋಡೋಕ್ಕಿಂತ ಮುಂಚೆ ನಾವು ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ ತಿಳ್ಕೊಬೇಕು. ಯಾವ್ಯಾವ ರೀತಿ ಪ್ರಾಡಕ್ಟ್ ಮಾಡ್ತೀರಾ, ಯಾವ ಇದ್ರ ಕ್ವಾಲಿಟಿ ಯಾವ ಥರ ಇರುತ್ತೆ, ಯಾಕಂದ್ರೆ ನಾವು ರೆಸ್ಪಾನ್ಸಿಬಲಿಂದ ಮಾರ್ತೀವಿ ಅಂತಂದರೆ ಜನರಿಗೆ ಒಳ್ಳೇದು ಕೊಡಬೇಕು. ಖಂಡಿತ ಲಾಭ ಒಂದೇ ನೋಡೋದಲ್ಲ ಸರ್, ಹೌದು ಕ್ವಾಲಿಟಿ ಚೆನ್ನಾಗಿರುತ್ತೆ. ನೀವು ಯಾವ್ಯಾವ ರೀತಿ ಪ್ರಾಡಕ್ಟ್ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಯಾವ ರಾ ಮಟೀರಿಯಲ್ ಯೂಸ್ ಮಾಡ್ತೀರಾ ನೋಡ್ಬೋದಾ? ನಾವು ನೋಡ್ಬೋದು ಸರ್. ಮೊದಲೇದಾಗಿ ನಾನು ನಿಮ್ಗೆ ಕೇಳುವಂಥದ್ದು, ಅರಿಸಿನ್ ಅನ್ನ ಹೆಸರನ್ನು ಯಾಕೆ ಇಟ್ಟಿದ್ದೀರಾ ನೀವು? ಏನದು ಅರಿಶಿನ್ ಅಂತ ಬರ್ತಾ ಇದೆ? ಈ ಅರಿಶಿನ್ ಅನ್ನೋದು ಒಂದು ಸಂಸ್ಕೃತ ಪದ ಸರ್. ಇದು ಸಂಸ್ಕೃತದಿಂದ ಬಂದಿರತಕ್ಕಂಥ ಪದ. ಆಮೇಲೆ ಮಸಾಲಾ ಪೌಡರ್ಗಳಿಗೆ ಅದು ಈಕ್ವಲ್ ಆಗಿದೆ ಅರಿಶಿನ್ ಅನ್ನೋದು. ಅರಿಶಿಣ ಅಂತ ಏನು ಹೇಳ್ತಿರೋ ಅದನ್ನ ಅರಿಶಿನ್ ಅಂತ ಮಾಡಿದ್ದಾರೆ. ಅದು ಈಗಿಟ್ಟಿರೋದಲ್ಲ, ಆಲ್ಮೋಸ್ಟ್ ನಾನು ಹೇಳದ್ನಲ್ಲ ಮುಂಚಿತವಾಗಿ ಹೇಳದ್ನಲ್ಲ, 35-40 years ಬ್ಯಾಕ್ ನಮ್ಮ ಫಾದರ್ ಏನು ಮಾಡ್ತಿದ್ರು ಅವಾಗಲೇ ಇಟ್ಟಿರೋಂಥ ಇದು ನೇಮ್. ಬನ್ನಿ ಸರ್, ನಿಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ, ಎಲ್ಲದೂ ಹೇಳ್ತಾ ಬನ್ನಿ. ಹಾಂ ಸರ್, ಇದು ಬಿರಿಯಾನಿ ಮಸಾಲಾ ಪೌಡರ್. ಎಷ್ಟೆಷ್ಟು ಗ್ರಾಮ್ ಪೌಚಲ್ಲಿ ಸಿಗುತ್ತೆ ಇದು ನಮಗೆ? ಸರ್, ಇದು ನಿಮಗೆ 10 rupees ಪ್ಯಾಕೆಟ್ಸಿಂದ, 10 rupees ಪ್ಯಾಕೆಟ್ಸಿಂದ ಹಿಡಿದು 50 grams, 100 grams, 200 grams, ಅಪ್ ಟು 500 grams ವರೆಗೂ ಸಿಗುತ್ತೆ ಈ ಬಿರಿಯಾನಿ ಮಸಾಲಾ ಪೌಡರ್ನಲ್ಲಿ. ಇದು ಕಾಮನ್ ಫಾರ್ ಆಲ್ ಬಿರಿಯಾನಿ, ಅಂದರೆ ವೆಜ್ ಬಿರಿಯಾನಿ ಇರ್ಬೋದು, ಚಿಕನ್ ಬಿರಿಯಾನಿ ಇರ್ಬೋದು, ಮಟನ್ ಬಿರಿಯಾನಿ ಇರ್ಬೋದು, ಮೂರಕ್ಕೂ ಇದು ಒಂದನ್ನೇ ಕಾಮನ್ ಆಗಿ ಯೂಸ್ ಮಾಡ್ಬೋದು. ಆ ಥರ ಕಾಂಬಿನೇಷನ್ ಕೊಟ್ಟಿರ್ಬೋದು, ನೀವು ಪಲಾವ್ಗೂ ಯೂಸ್ ಮಾಡ್ಬೋದು. ಇವಾಗ ಯಾವುದೇ ಕಂಪ್ನಿ ಮಾಡಿಲ್ಲ ಈ ಥರ 3-in-1 ಕಾಂಬಿನೇಷನ್. 3-in-1 ಮಾರ್ಕೆಟ್ ನಾವು ಮಾಡಿದ್ದೀವಿ. ಹಾಂ, ಮಾರ್ಕೆಟಿಗೆ ಗರಂ ಮಸಾಲ. ಹಾಂ, ಗರಂ ಮಸಾಲ. ಇದು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ? ಇದು 10 rupees ಇಂದ ಸ್ಟಾರ್ಟ್ ಆಗ್ತದೆ. ಸೇಮ್ 100 grams, 50 grams, 100 grams, 200 grams, 500 grams ವರೆಗೂ ಇದೆ. ನೆಕ್ಸ್ಟು ಇದಾದ ನಂತರ ನೆಕ್ಸ್ಟ್ ಬಂದು ಇದು ಸಾಂಬಾರ್ ಮಸಾಲ ಪೌಡ್ರು. ಹಾಂ, ಸಾಂಬಾರ್ ಮಸಾಲ ಪೌಡರ್. ಇದು ಕೊರಿಯಂಡರ್ ಪೌಡರ್, ಧನಿಯಾ ಪೌಡರ್, ಟರ್ಮೆರಿಕ್ ಪೌಡರ್, ಅರಿಶಿಣದ ಪೌಡ್ರು. ಫೈನಲ್ ಆಗಿ ಮೆಣಸಿನ ಪುಡಿ. ಈಗ ಮೆಣಸಿನ ಪುಡಿ ಇದೆ, ಚಿಲ್ಲಿ ಪೌಡರ್. ಹಾಂ, ಚಿಲ್ಲಿ ಪೌಡರ್ ಇದೆ. ಇವಾಗ ನ್ಯೂ ಅರೈವಲ್ಸು ಹೊಸದಾಗಿ ಒಂದು 6 products ಮತ್ತೆ ಲಾಂಚ್ ಮಾಡ್ಕೊತಾ ಇದ್ದೀವಿ. ಚಿಕನ್ ಮಸಾಲ, ಮಟನ್ ಮಸಾಲ, ರಸಂ ಪೌಡರ್, ಮತ್ತೆ ಪುಳಿಯೋಗರೆ ಮಿಕ್ಸ್, ಈ ತರ ಇನ್ನ 6 products ನಾವು ಲಾಂಚ್ ಮಾಡ್ತೇವೆ. ಓಕೆ ಸರ್, ಇದಾಯ್ತು ವೇರಿಯಂಟ್ಗಳು. ಈಗ ನನಗೆ ತಿಳ್ಕೊಬೇಕಾಗಿರೋದು ರಾ ಮಟೀರಿಯಲ್ಗಳು, ಯಾಕಂತಂದ್ರೆ ಮೇನ್ ಬರೋದೇ ಅಲ್ಲಿಂದ. ಹೌದು, ಹೇಳಿ ಸರ್, ರಾ ಮಟೀರಿಯಲ್ ಯಾವ ತರ ಚೂಸ್ ಮಾಡ್ತೀರಾ? ರಾ ಮೆಟೀರಿಯಲ್ ನಾವು ಡೈರೆಕ್ಟ್ ರೈತರಿಂದನೇ ತರ್ತೀವಿ, ಯಾಕಂದ್ರೆ ನಾವು ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಕೆಮಿಕಲ್ಸ್ ಆಗಲಿ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ. ಹೌದು, ನಾವು ಸ್ಟಾಕ್ ಇಟ್ಟಿರೋದಂತಾರಲ್ಲ, ಡೈರೆಕ್ಟ್ ರೈತರಿಂದ ಫ್ರೆಶ್ ಆಗಿರೋಂಥ ಐಟಮ್ಸ್ ತರ್ತಾ ಇದ್ದೀವಿ. ತೋರಿಸ್ಬೋದಾ ನಮಗೆ ಒಂದು ಸ್ವಲ್ಪ? ನಾವು ಯೂಸ್ ಮಾಡೋದು ಇದು ಕಾಳುಮೆಣಸು, ಕ್ವಾಲಿಟಿ 100% ಕ್ವಾಲಿಟಿ. ನೆಕ್ಸ್ಟು ನೋಡಿ, ಇದು ಇದೇನು ಕಾರವೇ ಸೀಡ್ಸ್ ಅಂತ. ಕಾರವೇ ಸೀಡ್ಸ್ ಅಂದರೆ ಶಹಿ ಜೀರಾ ಅಂತ. ನೆಕ್ಸ್ಟ್ ಇದು ಕಲ್ಪಸಿ ಅಂತ. ಕಲ್ಪಸಿ. ಸೊ ಪ್ರತಿಯೊಂದು ಕೂಡ ಮಿಶ್ರಣ ಇಲ್ಲ, ಕಲಬೆರಕೆ ಇಲ್ಲ. ಕಲಬೆರಕೆ ಇಲ್ಲ, ಸೋಂಪು ಅಲ್ವಾ ಇದು? ಹಾಂ, ಸೋಂಪು ಇದೆ. ಸೋಂಪು ಅಷ್ಟೇ, ಅದು ಪ್ಯೂರ್ ಕ್ವಾಲಿಟಿನೇ. ಪ್ಯೂರ್ ಕ್ವಾಲಿಟಿ, ಡೈರೆಕ್ಟ್ ಅಲ್ಲಿ ರಾಜಸ್ಥಾನದಿಂದನೇ ಬರೋದು, ಯಾಕಂದ್ರೆ ರಾಜಸ್ಥಾನದಲ್ಲೇ ಬೆಳೆಯೋದು ಸೋಂಪು. ಇದು ರಾಜಸ್ಥಾನದಿಂದ ಬರುತ್ತಾ? ಹೌದು, ಡೈರೆಕ್ಟ್ ರಾಜಸ್ಥಾನದಿಂದ. ಸೂಪರ್. ಚಕ್ಕೆ ಇದೆ, ಇದು ಇದೇನು ಸರ್? ಇದು ಸಾಸಿವೆ ಇದೆ, ಸಾಸಿವೆ ಇದೆ, ಲವಂಗ, ಲವಂಗ, ಬ್ಲಾಕ್ ಏಲಚ್ಚಿ, ಬ್ಲಾಕ್ ಏಲಚ್ಚಿ, ಬ್ಲಾಕ್ ಏಲಚ್ಚಿ, ಹಲವೆಲೆ. ಇದೇನು ಸರ್? ಇದು ಇದು ಮೆಂತೆ, ಮೆಂತೆ, ಉದ್ದಿನ ಬೇಳೆ, ಉದ್ದಿನ ಬೇಳೆ. ಇವೆಲ್ಲ ಎಲ್ಲಿ ಉದ್ದಿನ ಬೇಳೆಲ್ಲ ಎಲ್ಲಿ ಯೂಸ್ ಆಗುತ್ತೆ? ಉದ್ದಿನ ಬೇಳೆ ಸಾಂಬಾರ್ ಪೌಡರ್ ಯೂಸ್, ಸಾಂಬಾರ್ ಪೌಡರ್ ಯೂಸ್ ಆಗುತ್ತೆ. ತೊಗರಿಬೇಳೆ, ತೊಗರಿಬೇಳೆ, ಕಡಲೆಬೇಳೆ. ನಾನೇ ತೋರಿಸ್ಬಿಡ್ತೀನಿ ವೀಕ್ಷಕರಿಗೆ. ಇದು ಕಡಲೆಬೇಳೆ. ಹೌದು, ಇದು ಮೆಣಸಿನಕಾಯಿ. ಮೆಣಸಿನಕಾಯಿ ನೋಡಿ ವೀಕ್ಷಕರೇ. ಸರ್, ಯಾವ ಮೆಣಸಿನಕಾಯಿ ಯೂಸ್ ಮಾಡ್ತೀರಾ? ಸರ್, ನಾವು ಗುಂಟೂರು ಯೂಸ್ ಮಾಡ್ತೀವಿ, ಪ್ಲಸ್ ಬ್ಯಾಡಗಿ ಯೂಸ್ ಮಾಡ್ತೀವಿ. ಎರಡು ಯೂಸ್ ಮಾಡ್ತೀವಿ? ಎರಡು ಯೂಸ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ ಸರ್. ಸೊ ಇವಲ್ಲಿ ಇವುಗಳಲ್ಲೆಲ್ಲ ನೀವು ಒಳ್ಳೆ ಕ್ವಾಲಿಟಿ ತೊಗೊಂಬರ್ತೀರಾ? ಖಂಡಿತ ಸರ್. ಅಲ್ವಾ, ಮಾಡೋ ಪ್ರೊಸೆಸ್ ಬಗ್ಗೆ ಹೇಳಿ ನಮಗೆ, ಯಾವ ರೀತಿ ಮಾಡ್ತೀರಾ ನೀವು? ನಾವು ರಾ ಮೆಟೀರಿಯಲ್ ಬಂದ ಮೇಲೆ ಅದನ್ನು ಫಸ್ಟ್ ಕ್ಲೀನಿಂಗ್ ಮಾಡ್ತೀವಿ. ಓಕೆ, ಕ್ಲೀನಿಂಗ್ ಮಿಷಿನಲ್ಲಿ ನಾವು ಕ್ಲೀನಿಂಗ್ ಎಲ್ಲ ಮಿಷಿನಲ್ಲೇ ಮಾಡೋದು ನಾವು, ಯಾವುದು ಕೈಯಲ್ಲಿ ಮಾಡ್ತಾ ಇಲ್ಲ. ನೋಡಿ, ಇದು ಕ್ಲೀನಿಂಗ್ ಬರ್ತದೆ, ಇಲ್ಲಿ ಕ್ಲೀನ್ ಮಾಡ್ತೀವಿ ಫಸ್ಟ್. ಪ್ರತಿ ಪ್ರಾಡಕ್ಟ್ ಕ್ಲೀನ್ ಮಾಡ್ತೀವಿ, ಎಲ್ಲದೂ ಕ್ಲೀನ್ ಆಗಲೇಬೇಕು. ಎಲ್ಲ ಕ್ಲೀನ್ ಆಗಲೇಬೇಕು. ನಾವು ಏನು ಮಾಡ್ತೀವಿ ಅಂದರೆ, ನಾವು ಅದನ್ನ ಜರಡಿ ಚೇಂಜ್ ಮಾಡ್ಕೊಳ್ತೀವಿ. ಜರಡಿಗಳಲ್ಲಿದೆ, ಜರಡಿಗಳನ್ನ ಚೇಂಜ್ ಮಾಡ್ಕೊಂಡು ಹಾಕೊಳ್ತೀವಿ. ಇಲ್ಲಿ ಏನು ಬರುತ್ತೆ, ಇದು ಬಂದು ರೋಸ್ಟಿಂಗ್ ಮಿಷನ್. ಇದು ಈಗ ಹೇಳಿದ್ರಲ್ಲ, ಆಯಿಲೆಲ್ಲ ಕಂಪ್ಲೀಟ್ ಆಗಿ ತೆಗಿಬೇಕು ಅಂತ. ನಾವು ಅದು ಎಲೆಕ್ಟ್ರಿಕಲ್ ರೋಸ್ಟರ್ ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್ ಮನೆಯಿಂದ ನಮ್ದು ಹೋಮ್ಲಿ ಮೇಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಗ್ಯಾಸ್ ಯೂಸ್. ನಾವು ಗ್ಯಾಸ್ ಯೂಸ್ ಮಾಡ್ತೀವಿ, ಮನೇಲಿ ಯಾವ ಥರ ಮಾಡಿದ್ರೆ ಬರುತ್ತೋ ಆ ಥರ ಗ್ಯಾಸನ್ನು ಯೂಸ್ ಮಾಡಿ ರೋಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇದು ಪಲ್ವರೈಸರು. ಪಲ್ವರೈಸರ್, ಹಾಂ, ಇದು ನಮ್ದು ಎರಡು ಪಲ್ವರೈಸರ್ ಇದೆ. ಎರಡು ಥರ ನಮ್ದು, ಯಾವುದು ಕ್ವಾಲಿಟಿ ಯಾವ ಥರ ಬೇಕೋ ಅದನ್ನು ಆ ಥರ ಮಾಡೋದಕ್ಕಂತ ಎರಡು ಪಲ್ವರೈಸರ್ ಮಾಡಿ. ಓಕೆ, ಪುಡಿ ಆದಮೇಲೆ ನಮಗೆ ಯಾವ ಯಾವ ಪ್ರಾಡಕ್ಟ್ಗೆ ಎಷ್ಟು ಸ್ಮೂತ್ನೆಸ್ ಬೇಕಂತ ಇರುತ್ತೆ. ನಮಗೆ ಸ್ಮೂತ್ನೆಸ್ ಕಮ್ಮಿ ಇದ್ರೆ ಅದರಿಂದ ಇರೋ ರಫ್ ಮೆಟೀರಿಯಲ್ ತೆಗಿಬೇಕು. ಮತ್ತೆ ನಾವು ತೆಗಿಬೇಕಂದಾಗ ಇಲ್ಲಿ ವೈಬ್ರೋ ಶಿಫ್ಟರ್ ಇದೆ. ವೈಬ್ರೋ ಶಿಫ್ಟರ್? ಹಾಂ, ವೈಬ್ರೋ ಶಿಫ್ಟರ್. ಇದರಲ್ಲಿ ಏನಂದ್ರೆ ನಮಗೆ ಮೆಟಲ್ ಪಾರ್ಟ್ ಕೂಡ ಸಪರೇಟ್ ಆಗುತ್ತೆ, ಚೇಂಜ್ ಆಗ್ಬಿಡುತ್ತೆ. ಹಾಂ, ಈಗ ಅಕಸ್ಮಾತ್ ಕೆಲಸ ಮಾಡುವಾಗ ಪ್ರೊಸೆಸಿಂಗ್ ಮಾಡೋ ಟೈಮ್ನಲ್ಲಿ ಯಾವ್ದಾದ್ರು ಮೆಟಲ್ ಪಾರ್ಟ್ ಬಿದ್ದ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಅಕಸ್ಮಾತ್ ಯಾವುದೋ ಬಿದ್ದಿದೆ ಗೊತ್ತಿಲ್ಲದೆ, ನಮ್ಗೆ ಗೊತ್ತಿಲ್ಲದೆ ಆಗಿ ಗೊತ್ತಾಯ್ತು ಗೊತ್ತಾಯ್ತು. ಅಂಥದ್ದನ್ನು ಇದೇನು ಮಾಡ್ತದೆ, ಆ ಮೆಟಲ್ ಪಾರ್ಟ್ನ ತೆಗೆದು ಸಪ್ರೇಟ್ ಮಾಡುತ್ತೆ. ಸಪ್ರೇಟ್ ಮಾಡಿ, ಸಪ್ರೇಟ್ ಮಾಡಿ ಸ್ಮೂತ್ ಪೌಡರ್, ಓನ್ಲಿ ಕ್ವಾಲಿಟಿ ಪೌಡರ್, ಸ್ಮೂತ್ ಪೌಡರ್ ಮಾತ್ರ ಈಚೆ ಬರುತ್ತೆ. ನೆಕ್ಸ್ಟ್ ಇದು ಬ್ಲೆಂಡರ್. ಈಗ ನಾವು ಮಿಕ್ಸಿಂಗ್ ಬೇಕಾಗ್ತದೆ, ಈಗ ನಾವು ಸಾಂಬಾರ್ ಪೌಡ್ರು, ಬಿರಿಯಾನಿ ಪೌಡ್ರು,
ಇವೆಲ್ಲ ಮಾಡ್ತೀವಲ್ಲ ಮಸಾಲ ಪೌಡರ್ಸ್ ಅಲ್ಲಿ ಮಿಕ್ಸಿಂಗ್ ಕ್ವಾಂಟಿಟಿ ಚೆನ್ನಾಗಿರ್ಬೇಕಾಗುತ್ತೆ. ಈಗ ನಾವು 100 kg ಒಂದೇ ಸಲ ಮಾಡ್ಬೋದು, ಬಟ್ ತಗೊಳ್ಳೋರು 10 rupees ತಗೊಳ್ಳೋರು 20 grams ತಗೊಳ್ಳೋದು. ಸೊ ಅವ್ರಿಗೆ ಏನಾಗುತ್ತೆ, ಈಗ ನಾನು ನಾನು 10 ಪ್ರಾಡಕ್ಟ್ ರಾ ಮೆಟೀರಿಯಲ್ ಯೂಸ್ ಮಾಡಿ ಒಂದು ಮಸಾಲ ಮಾಡಿರ್ತೀವಿ, ಒಂದು ಹಿಂದೆ ಮುಂದೆ ಆಗಿರುತ್ತೆ. ಅಂದ್ರೆ ಕಾಳುಮೆಣಸು ಒಂದ್ ಕಡೆ ಹೋಗಿರುತ್ತೆ, ಒಂದ್ ಕಡೆ ಲವಂಗ ಬಂದಿರ್ಬೋದು, ಒಂದ್ ಕಡೆ ಶಹಿಜೀರ ಬಂದಿರ್ಬೋದು. ಸೊ ಇದ್ರಲ್ಲಿ ಹಾಕಿ ಅದನ್ನ ಕರೆಕ್ಟ್ ಆಗಿ ಬ್ಲೆಂಡಿಂಗ್ ಮಾಡ್ತೀವಿ. ಬ್ಲೆಂಡಿಂಗ್ ಮಾಡಿದ್ರೆ 100% ಮಿಕ್ಸ್ ಆಗ್ತದೆ. ಮಿಕ್ಸ್ ಆದ್ಮೇಲೆ ಅದನ್ನ ಯೂಸ್ ಮಾಡೋದಕ್ಕೆ ಟೇಸ್ಟು ಮತ್ತೆ ಕ್ವಾಲಿಟಿ, ನಾನೇನು ಹೆಲ್ತ್ ಬೆನಿಫಿಟ್ಸ್ ಹೇಳಿದೆ ಫಸ್ಟ್ ಅದೆಲ್ಲಾನು ಕರೆಕ್ಟ್ ಆಗಿ ಸಿಗುತ್ತೆ. ಇಷ್ಟು ಬಂದು ಇದು ಪ್ಯಾಕಿಂಗ್ ಯೂನಿಟ್ ಇದು. ಸೊ ಸರ್, ಓ ನಿಮ್ದು ಈ ತರ ಬ್ಯಾಂಡ್ ಇದ್ರಲ್ಲಿ ಆಗುತ್ತೆ, ಅಗರ್ ಫಿಲ್ಲರ್. ಇದು ಅಗರ್ ಫಿಲ್ಲರ್ ಅಲ್ಲಿ ಪ್ಯಾಕ್ ಮಾಡ್ತೀವಿ. ಇವನ್ ಎಲ್ಲಾ ಕಂಪ್ನಿಯವರು ಇದೇ ಮಿಷಿನ್ ಯೂಸ್ ಮಾಡಿ ಪ್ಯಾಕ್ ಮಾಡೋದು. ಪ್ಯಾಕ್ ಮಾಡುವ ಪ್ರತಿ ದೊಡ್ಡ ದೊಡ್ಡ ಬ್ರಾಂಡೆಡ್, ಈಗ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕಂಪ್ನಿಗಳಿರ್ಬೋದು, ಪ್ರತಿ ಕಂಪ್ನಿನೂ ಮಸಾಲಾ ಪೌಡರ್ ಯೂಸ್ ಮಾಡತಕ್ಕಂಥದ್ದು ಬಂದು ಅಗರ್ ಫಿಲ್ಲರ್ ಪ್ಯಾಕಿಂಗ್ ಮಿಷಿನ್. ಸರ್, ನಿಮ್ದು ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ? ನಮ್ದು ಪರ್ ಡೇ ಬಂದು 1000 to 1200 kg ಕೆಪಾಸಿಟಿ ಇದೆ. 1200 kg? ಹೌದು, ಯಾರಾದ್ರೂ ದೊಡ್ಡ ಮಟ್ಟದಲ್ಲಿ ಬೇಕಂದ್ರೂ ಮಾಡ್ಕೊಡಕ್ ರೆಡಿ ಇದ್ದೀರಾ ನೀವು? ಹೌದು, 100% ಮಾಡ್ಬೋದು. ಸ್ಟಾಕ್ ಯಾವತ್ತೂ ಖಾಲಿ ಆಗಲ್ಲ, ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ಸ್ಟಾಕ್ ತೋರಿಸ್ತೀನಿ ನಿಮಗೆ. ತೋರಿಸ್ಬಿಡ್ತೀರಾ ಸ್ಟಾಕ್? ಬನ್ನಿ ಸರ್, ಸ್ಟಾಕ್ ತೋರಿಸ್ಬಿಡೋಣ. ಬನ್ನಿ ಸರ್, ಇವೆಲ್ಲ ನಿಮ್ ಸ್ಟಾಕ್ ಸರ್ ಇದು? ಬನ್ನಿ ಸರ್. ಹೌದು, ವೋ, ಇವೆಲ್ಲ ರೆಡಿ ಸ್ಟಾಕ್ ಇರೋದು. ಓನ್ಲಿ ಇದೆಲ್ಲ ನಮ್ದು ಇವಾಗ ಬಂದು ಆಲ್ಮೋಸ್ಟ್ ಒಂದು 8 to 10 days ಒಳಗಡೆ ಆಗಿರ್ತಕ್ಕಂಥ ಸ್ಟಾಕ್ ಇದು. 8 to 10 days ಒಳಗಡೆ ಆಗಿರೋದು ಸರ್. ಒಳ್ಳೆ ತುಂಬಿಸಿಟ್ಬಿಟ್ಟಿದಾರೆ ಸರ್ ಇದು. ಸೊ ಇಷ್ಟು ತುಂಬಿಸಿದ್ರೆ ಅಂದ್ರೆ ಬೇಡಿಕೆನೂ ಇದೆ. ಹಾಗಾದ್ರೆ ಬೇಡಿಕೆ ಇದೆ ಸರ್. ಹೌದು, ಈಗ ಯಾವ್ದು ನಮ್ಗೆ ಆರ್ಡರ್ ಬಂದಿದೆಯೋ ಅದಕ್ಕೆ ಮಾತ್ರ ಮಾಡಿರ್ತೀವಿ, ವಿತೌಟ್ ಆರ್ಡರ್ ಮಾಡಿರಲ್ಲ ನಾವು. ಮಾಡಿರೋದಿಲ್ಲ ನೀವು ಸರ್. ಈ ಸದ್ಯಕ್ಕೆ ಎಲ್ಲೆಲ್ಲಿ ಸೇಲ್ ಮಾಡ್ತಾ ಇದ್ರಿ ಸರ್? ನಿಮ್ಮ ಡಿಸ್ಟ್ರಿಬ್ಯೂಷನ್ ಶಿಪ್ ಎಲ್ಲೆಲ್ಲಿ ನಡೀತಾ ಇದೆ? ಹಾ ಸರ್, ಇವಾಗ ನಮ್ಮ ಪ್ರೆಸೆಂಟ್ ಬಂದು ಕರ್ನಾಟಕದಲ್ಲಿ ಬ್ಯಾಂಗ್ಳೂರು, ಮತ್ತೆ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರು, ಚಾಮರಾಜನಗರ, ತಮಿಳ್ನಾಡಿನಲ್ಲಿ ಬಂದು ಈರೋಡು, ಪಾಂಡಿಚೇರಿ, ನಾರ್ತ್ ಕರ್ನಾಟಕ ಸೈಡ್ ನಲ್ಲಿ ಬಂದು ಹುಬ್ಳಿ, ಗುಲ್ಬರ್ಗಾ, ರಾಯಚೂರು, ಈ ಕಡೆಗೆ ಹೋಗ್ತಾ ಇದೆ. ಪ್ಲಸ್ ಇವಾಗ ಗೋವಾಗೂ, ಇವಾಗ ನಮ್ಗೆ ಹೊಸ ಆರ್ಡರ್ ಸಿಕ್ಕಿದೆ, ಗೋವಾಗೂ ಕೊಡ್ತಾ ಇದೆ. ಹೇಗೆ ಒಂದು ರಾ ಮಟೀರಿಯಲ್ ಇಂಪಾರ್ಟೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇಂಪಾರ್ಟೆಂಟ್, ಅದೇ ರೀತಿಲಿ ಪ್ಯಾಕಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್. ಖಂಡಿತ, ನಾವು ಇದೆಲ್ಲ ಮಾಡಿ ಪಿಪಿ ಕವರ್ ಅಲ್ಲಿ ಪ್ಯಾಕ್ ಮಾಡ್ಕೊಟ್ರೆ ಹೆಂಗ್ ಏನ್ ಬೆಲೆ ಇರುತ್ತೆ? ಖಂಡಿತ ಅದಕ್ಕೆ ಬೆಲೆನೂ ಇರಲ್ಲ, ಅದು ಕ್ವಾಲಿಟಿನೂ ಇರಲ್ಲ, ಮತ್ತೆ ನಿಮಗೆ ಅದು ಶೆಲ್ಫ್ ಲೈಫ್ ಬಂದು 2 months ಮೇಲೆ ಬರೋದು ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ಇದೇ ನಮ್ದು ಪ್ಯಾಕಿಂಗ್ ರೋಲ್ಸ್. ಇದೀಗ ಅರಿಶಿನ ಪುಡಿ ಮಾಡಿಸಿರ್ತಕ್ಕಂಥ ಪ್ಯಾಕಿಂಗ್ ಇದು. ಇದು ಕ್ವಾಲಿಟಿ ಬಂದು ನೋಡಿ, ಗೌರ್ಮೆಂಟ್ ಅಪ್ರೂವಲ್ ಇರೋದು 50 microns ಥಿಕ್ನೆಸ್ ಮೇಲೆ ಇರಬೇಕು ಅಂತ. ಸರಿ. ಹಾಂ, ಎಂಥ ಕೆಲವು ಕಂಪ್ನಿಗಳೆಲ್ಲ 50-55 microns ಹಾಕಿರ್ತವೆ, ನಾವು 65 microns ಯೂಸ್ ಮಾಡಿದ್ದೀವಿ. 65 micron. ಇದರಲ್ಲಿ 3 layers ಇದೆ. 3 layer ಇದೆ? ಹೌದೌದು, 3 layer ಇದೆ. ಏನು ಬೆನಿಫಿಟ್ ಇದರಲ್ಲಿ ಹಾಕೋದ್ರಿಂದ? ಇದರಲ್ಲಿ ಹಾಕೋದ್ರಿಂದ ನಿಮಗೆ ಫಸ್ಟ್ ಆಫ್ ಆಲ್, ನೀವು 1 year ಅಲ್ಲ 2 year ಪ್ಯಾಕೆಟ್ ಅಲ್ಲೇ ಇಟ್ಟರು, ಒಡಿದೆ ಹಾಗೆ ಪ್ಯಾಕೆಟ್ ಅಲ್ಲೇ ಇಟ್ಟರು 2 years ವರೆಗೂ ಯಾವುದೇ ಕಾರಣದಿಂದ ಪ್ರಾಡಕ್ಟ್ ಹಾಳಾಗಲ್ಲ, ತೊಂದರೆ ಇಲ್ಲ, ಅದ್ರ ಫ್ಲೇವರ್ ಹೋಗಲ್ಲ. ಸರ್ ಹೇಳಿದ್ರು ನೀವು ಬಂದಿದ್ದೀರಾ, ಒಂಚೂರು ಟೇಸ್ಟ್ ನೋಡಿ ಅಂತ ಹೇಳ್ಬಿಟ್ಟು ಸರ್ ಒಂದು ಓಪನ್ ಮಾಡ್ಕೊಡಿ ಸರ್ ನನಗೆ. ಇದ್ಯಾವ್ದಿದು? ಬಿರಿಯಾನಿ ಮಸಾಲ. ಬಿರಿಯಾನಿ ಮಸಾಲ. ಇದು ಬಿರಿಯಾನಿ ಮಸಾಲ, ನನಗೆ ಬಿರಿಯಾನಿ ತುಂಬಾ ಇಷ್ಟ ಸರ್. ಇದೇ ನಾನು ಜಾಸ್ತಿ ತಗೊಂಡು ಹೋಗ್ತೀನಿ. ಸೊ ವೀಕ್ಷಕರೆ, ಒಂದು ಸ್ವಲ್ಪ ತಗೊಳ್ಳೋಣ, ಕೈಯಲ್ಲಿ ಹಾಕೊಳ್ಳೋಣ, ಸ್ವಲ್ಪ ಓಪನ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕೊಳ್ಳಿ ಸರ್, ಜಾಸ್ತಿ ಹಾಕೊಳ್ಳ ಸರ್. ಇದು ತೋಳಿ ಸರ್, ಇದು ನೋಡಿ ವೀಕ್ಷಕರೆ, ಇಲ್ಲಿದೆ, ಕೈಯಲ್ಲಿದೆ. ಇದು ಬಿರಿಯಾನಿ ಆದ್ಮೇಲೆ ಇನ್ನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಇದನ್ನು ಮನೆಗೆ ತಗೊಂಡು ಹೋಗ್ಬೇಕು. ಹಾಕಿ ಸರ್, ಸ್ವಲ್ಪ ಹಾಕಿ. ಹ್ಞೂ, ಸಾಕ್ಬಿಡಿ ಸರ್. ಸೊ ಸಾಂಬಾರ್ ಪೌಡ್ರ್ ಯೂಶ್ವಲಿ ಚಟ್ನಿ ಪುಡಿ ಥರ ಇರುತ್ತೆ, ಇವ್ರದ್ದು ಇದೆಯಾ ರುಚಿ ಇದೆಯಾ ಇಲ್ಲ ಅಂತಲೂ ಕೂಡ ನೋಡಲೇಬೇಕು. ಹುಳ್ಕಟ್ಟಿಗಾಗಿದೆ ಸರ್, ಒಳ್ಳೆ ರಸಂ ತಿನ್ನಂಗೆ ಆಯ್ತು. ಒಂದು ರಸಂ ಪುಡಿನೂ ಮಾಡ್ಬಿಡಿ ಸರ್ ನೀವು. ನೆಕ್ಸ್ಟ್ ಇದೆ ಸರ್, ನೆಕ್ಸ್ಟ್ ಅರೆ ರಸಂ ಪೌಡ್ರು, ಪುಳಿಯೋಗರೆ, ಎರಡು ಅರವೇಲಿ ಮಾಡಲೇಬೇಕು ನೀವು. ಖಂಡಿತ ಸರ್, ವೀಕ್ಷಕರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಂಬರ್ 1 ಸರ್, ನಂಬರ್ 1 ಟೇಸ್ಟ್. ಅದು ಪರ್ಫೆಕ್ಟ್ ಖಾರ, ಪರ್ಫೆಕ್ಟ್ ರುಚಿ. ಸೊ ವೀಕ್ಷಕರೆ, ಎಲ್ಲ ಪ್ರೊಸೆಸ್ ಎಲ್ಲ ನೋಡ್ಕೊಂಬಂದ್ವಿ, ಮಸಾಲೆ ಟೇಸ್ಟ್ ಕೂಡ ಮಾಡಿ ನೋಡಿದೆ ನಿಮಗೆ. ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇದೆ ಸರ್, ತುಂಬ ಚೆನ್ನಾಗಿದೆ. ನಮ್ಮ ಮನೆಗೂ ಕೊಡ್ಬೇಕು ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಕೊಡ್ಬೇಕು ಇವಾಗ, ಕೊಡ್ತೀರಾ? ತಗೊಂಡು ಕೂಡ ಹೋಗ್ತೀನಿ. ಇನ್ ಮುಂದೆ ನಮ್ಮನೇಲಿ ಅರಿಶಿನೇ ಯೂಸ್ ಮಾಡೋದು. ಖಂಡಿತ, ನನ್ನ ಕಮಿಟ್ಮೆಂಟ್ ಇದು. ಓಕೆ, ತುಂಬ ಚೆನ್ನಾಗಿದೆ. ಸೊ ವೀಕ್ಷಕರೇ, ಡೆಫಿನೆಟ್ಲಿ ನೀವು ಇದನ್ನ ಬೈ ಮಾಡ್ಬೋದು. ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಗಳು, ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇರೋದ್ರಿಂದ ಸರ್, ಫೈನಲ್ ಆಗಿ ನಾನೇ ಡಿಸ್ಟ್ರಿಬ್ಯೂಟರ್ ಅನ್ಕೊಳ್ಳಿ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ಬೇಕು ಬಿಸ್ನೆಸ್ ಮಾಡಬೇಕು ಅಂದರೆ, ಬಿಸ್ನೆಸ್ ಪ್ರೊಸೆಸ್ ಹೇಳಿ, ಏನೇನು ಮಾಡ್ಬೇಕು ನಾನು? ಈಗ ನಾವು ಒಬ್ಬರು ಡಿಸ್ಟ್ರಿಬ್ಯೂಟರ್ ನಮ್ಮ ಹತ್ರ ಬಂದರೆ, ಡಿಸ್ಟ್ರಿಬ್ಯೂಟರ್ ಜೊತೆ ಒಂದು ಅಗ್ರಿಮೆಂಟ್ ಇರುತ್ತೆ. ಒಂದು ಅವ್ರ ಸೆಕ್ಯೂರಿಟಿ ಡೆಪಾಸಿಟ್ ಕೊಡಬೇಕಾಗುತ್ತೆ. ಎಷ್ಟು ಸೆಕ್ಯೂರಿಟಿ ಡೆಪಾಸಿಟ್ ಕೊಡ? ನಾವು ಮಿನಿಮಮ್ ಫಿಕ್ಸ್ ಮಾಡಿದ್ದೀವಿ ಸರ್, ಒಂದು 25,000 ಸೆಕ್ಯೂರಿಟಿ ಡೆಪಾಸಿಟ್ ಇರುತ್ತೆ. 25,000 ಡೆಪಾಸಿಟ್ ಮಾಡಿದ ಮೇಲೆ ಮುಂದೇನು ಪ್ರೊಸೆಸ್?
ಈಗ ನಮ್ಮ ಹತ್ರ ಅವರು ಸೆಕ್ಯೂರಿಟಿ ಡೆಪಾಸಿಟ್ 25,000 ಕೊಟ್ಟರು, ಅಗ್ರಿಮೆಂಟ್ ಆಯಿತು. ಅಗ್ರಿಮೆಂಟ್ ಆದಮೇಲೆ ಅವ್ರು ಡೈರೆಕ್ಟ್ ಪ್ರಾಡಕ್ಟ್ ಕೊಡ್ತೀನಿ ನಾನು. ಪ್ರಾಡಕ್ಟ್ ಕೊಡ್ತೀರಾ? ಹೌದೌದು, ಒಂದು 25,000 ಪ್ರಾಡಕ್ಟ್ ಕೊಡ್ತೀನಿ, ಒಂದು ಚೆಕ್ ಕೊಟ್ಟರೆ ಸಾಕು ಅವ್ರು ನನಗೆ. ಈಗೇನು ಪ್ರಾಡಕ್ಟ್ ತೊಗೊಳ್ತಾರೆ ಅವರು ಡೆಪಾಸಿಟ್ ಆದಮೇಲೆ ಏನು ಪ್ರಾಡಕ್ಟ್ ತೊಗೊಳ್ತಾರೆ, ಈಗ ಒಂದು 20,000 ಪ್ರಾಡಕ್ಟ್ ತೊಗೊಳ್ತಾರೆ ಅಂತ ಇಟ್ಕೊಳ್ಳೋಣ. 20,000 ಅವ್ರು ಪೋಸ್ಟ್ ಡೇಟೆಡ್ ಒನ್ ವೀಕ್ ಡೇಟ್ ಹಾಕಿ ನನಗೆ ಚೆಕ್ ಕೊಟ್ಟರು, ಅವರು ಆ ಪ್ರಾಡಕ್ಟ್ ಸೇಲ್ ಮಾಡ್ಬಿಟ್ಟು ತಂದು ಕೊಡ್ಬೋದು ನನಗೆ. ಓ, ನೀವು ಹೇಳ್ತಾ ಇರೋದು 25,000 ನನ್ನ ಕೈಲಿ ಇಟ್ಕೊಂಡ್ಬಂದ್ರೆ ಸಾಕು. ಖಂಡಿತ 25,000 ನಿಮ್ಗೆ ಕೊಟ್ಟೆ, 25,000 ಪ್ರಾಡಕ್ಟ್ ಎತ್ಕೊಂಡೆ, ಒಂದು PDC ಕೊಟ್ಟೆ, ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟೆ, ಈಗಲೂ ದುಡ್ಡು ಕೊಡಲ್ಲ ನಾನು ನಿಮಗೆ, PDC ಚೆಕ್ ಕೊಡ್ತೀನಿ ಅಷ್ಟೇ. ತಗೊಂಡೋಗಿ ಸೇಲ್ ಮಾಡಿದೆ, 25,000 ಆ ಟೈಮ್ ಸೇಲ್ ಮಾಡಿದೆ, ಅವಾಗ ನನ್ಗೆ ಲಾಭ ಸಿಕ್ಕೇ. 25,000 ಎಷ್ಟು ಲಾಭ ಬರಬೇಕು ನಂಗೆ ಬಂದೇ ಬರುತ್ತೆ. ಅದು ಬಿಟ್ಟು ಆ 25,000 ನಿಮ್ಗೆ ಕೈಲಿ ಕೊಟ್ಟೆ, ಕೊಡ್ಬೋದು. ಮತ್ತೆ ಮಟೀರಿಯಲ್ ಎತ್ಕೊಂಡೆ, ನಮ್ಮ ಮೆಟೀರಿಯಲ್ ಯೂಸ್ ಮಾಡಿ ಅವ್ರು ಬಿಸ್ನೆಸ್ ಮಾಡಿ ರೊಟೇಷನ್ ಮಾಡ್ತಾ ಇರ್ಬೋದು ನೀವು ಹೇಳೋದು. ಖಂಡಿತ ಮಾಡ್ಬೋದು ಅಲ್ವಾ? ಒಂದು 25,000 ಪ್ರಾಡಕ್ಟನ್ನು ನಾವು ತಗೊಂಡಾಗ ನಿಮ್ಮ ಪ್ರಕಾರ ಬಿಸ್ನೆಸ್ ಮಾಡೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಸರ್, 25,000 ಪ್ರಾಡಕ್ಟು ಮ್ಯಾಕ್ಸಿಮಮ್ ನಮಗೀಗ ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ ಮಾಡ್ತಾ ಇರೋದು ಒಂದು 4-5 days ಅಲ್ಲಿ ಸೇಲ್ ಮಾಡ್ತಾರೆ. ಐದೇ ದಿನದಲ್ಲಿ ಸೇಲ್ ಮಾಡಿ. ಹೋಗ್ಲಿ ಸರ್, ಒಂದು ವಾರ ಮಾಡಲಿ. ಒಂದು ವಾರನೂ ಬೇಕಾಗಿಲ್ಲ, ಕೆಲವರಂತೂ ಎರಡೇ ದಿನಕ್ಕೆ ಮಾಡ್ತಾ ಇದ್ದಾರೆ. ಕೆಪಾಸಿಟಿ, ಅವ್ರವ್ರ ಕೆಪಾಸಿಟಿ, ಹಾರ್ಡ್ ವರ್ಕು ಮಾರ್ಕೆಟು ಕೆಪಾಸಿಟಿ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಈ ಬಿಸ್ನೆಸ್ ಕೇಳಿಯವರಿಗೆ ಒಂದು ಕ್ವಶನ್ ಇದೆ ನನಗೆ. ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಗಳು ಇರುತ್ತೆ, ನಾವು ಹೇಗೆ ಅಪ್ರೋಚ್ ಮಾಡೋದು, ಹೇಗೆ ಪೆನೆಟ್ರೇಟ್ ಮಾಡೋದು, ಹೇಗೆ ಮಾರ್ಕೆಟನ್ನು? ಒಂದು ಐಡಿಯಾ ಕೊಡಿ ನಮ್ಮ ವೀಕ್ಷಕರಿಗೆ, ನಿಮ್ಮ ಕಡೆಯಿಂದ ನೀವು ಮಾಡಿದರೆ ಈ ಕೆಲಸನ. ಹೌದು ಅಲ್ವಾ? ನಾವು ಹೆಂಗಿರ್ಬೇಕು? ನಾವು ಒಂದು ಮಾರ್ಕೆಟ್ಗೆ ಇಳಿತೀವಿ ಅಂತಂದ್ರೆ ಹೊಸದಾಗಿ ಬಿಸ್ನೆಸ್ ಮಾಡ್ತೀವಿ, ಹೊಸ ಬ್ರ್ಯಾಂಡನ್ನು ಪರಿಚಯ ಮಾಡ್ಕೊಡ್ತೀವಿ, ಅಂಗಡಿಗಳಿಗೆ ಮುಟ್ಟಿಸ್ತೀವಿ, ನಾವೇನು ಮಾಡ್ಬೇಕು ಸರ್? ನಿಮ್ದೇನು ಈಗ ನೀವು ಡಿಸ್ಟ್ರಿಬ್ಯೂಟರ್ಗಳು ಏನಿದ್ದಾರೆ ಅದಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ನಮ್ಮ ಮ್ಯಾನುಫ್ಯಾಕ್ಚರ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಮಾಡ್ಕೊಡ್ತಾ ಇದ್ದೀವಿ. ಮಾರ್ಕೆಟಿಂಗ್ ಮಾಡ್ಕೊಡ್ತಾ ಯೂಸ್ಫುಲ್ ಆಗಲಿ ಅಂತ ನಾವು ಯೂಟ್ಯೂಬ್ ಇರ್ಬೋದು, ಪ್ಲಸ್ ಗೂಗಲ್ ಆ್ಯಡ್ಸ್ ಇರ್ಬೋದು, ಮೆಟಾ ಆ್ಯಡ್ಸ್ ಇರ್ಬೋದು, ನಿಮ್ಮ TV ads ಕೂಡ ಬರ್ತಾ ಇದೆ, TV ads ಕೂಡ ಬರ್ತಾ ಇದೆ, ನ್ಯೂಸ್ ಪೇಪರ್ ಆ್ಯಡ್ಗಳು ಕೊಡ್ತಾ ಇದ್ದೀವಿ. ಆ್ಯಡ್ಗಳು ಯಾಕೆಂದ್ರೆ ಡಿಸ್ಟ್ರಿಬ್ಯೂಟರ್ಗೂ ಯೂಸ್ ಆಗಲಿ ಅಂತಾನೆ ಕೊಡ್ತಾ ಇರೋದು, ಯಾಕಂದ್ರೆ ಅವ್ರು ಸೇಲ್ಗೆ ಹೋದಾಗ ಡೈರೆಕ್ಟ್ ಸೇಲ್ಸ್ ಆಗೋದು ಕಷ್ಟ. ಹೌದು, ಅದಕ್ಕೆ ನಾವು ಮಾರ್ಕೆಟಿಂಗ್ ಮಾಡ್ಕೊಡ್ತಾ ಇದೀವಿ, ಅವ್ರು ಡೈರೆಕ್ಟ್ ಸೇಲ್ ಮಾಡ್ಬೋದು, ಸೇಲ್ ಮಾಡ್ಕೊಳ್ಳಿ. ಒಂದು ಅಂಗಡಿಯವ್ರಿಗೆ ಹೋಗ್ಬಿಟ್ಟು ನಾವು ಇದನ್ನು ಅಪ್ರೋಚ್ ಮಾಡ್ಬೋದು, ಅಪ್ರೋಚ್ ಆರಾಮಾಗಿ ಮಾಡ್ಬೋದು. ನೋಡಿ, ಈ ಥರ ಇದೆ, ಒಂದು ಒಳ್ಳೆ ಬೆನಿಫಿಟ್ ಕೊಡ್ತೀವಿ. ಆಮೇಲೆ ಮುಂಚೆನೆ ಹೇಳಿದ್ರೆ ಸರ್, 4 ರೂಪಾಯಿ ಕೊಡ್ತಾ ಇದ್ರ ನೀವು, ಲಾಭ ನಾವು ಕಮ್ಮಿ ಇಟ್ಕೊಳ್ಳೋಣ, ಅಂಗಡಿಯವ್ರಿಗೆ ಜಾಸ್ತಿ ಕೊಡೋಣ ಸ್ಟಾರ್ಟಿಂಗಲ್ಲಿ, ಕೊಟ್ಟರೆ ಇನ್ನೂ ಫಾಸ್ಟ್ ಆಗಿ ಸೇಲ್ ಬೇಗ ಸೇಲ್ ಆಗ ಬೇಗ ಸೇಲ್ ಆಗ 2 ರೂಪಾಯಿ ಕೊಟ್ಬಿಡೋಣ. ಹೌದು ಅಲ್ವಾ ಸರ್? 2 ರೂಪಾಯಿ ಅಂಗಡಿಯವ್ರಿಗೆ ಅವ್ರು ಕೊಟ್ಟರೆ ಪ್ರಾಡಕ್ಟ್ ಬೇಗ ಮೂವ್ ಆಗ್ತದೆ, ಇವ್ರಿಗೂ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಡಿಸ್ಟ್ರಿಬ್ಯೂಟರ್ಗೂ ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಕಂಪ್ನಿಗೂ ಆಗ್ತದೆ. ಚೆಕ್ಕು ಇಲ್ವಾ ತಲೆ ಕೆಡಿಸ್ಕೋಬೇಡಿ, ಅದಕ್ಕೂ ಕೂಡ ಒಂದು ಒಳ್ಳೆ ಉಪಾಯಗಳನ್ನು ಸರ್ ಹೇಳ್ಕೊಡ್ತಾರೆ, ಯೋಚನೆ ಮಾಡೋ ಅಗತ್ಯ ಇಲ್ಲ. ಸರ್, ಇವಾಗ ಫೈನಲ್ ಆಗಿ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಜೊತೆಯಲ್ಲಿ ಬೇರೆ ಔಟ್ ಆಫ್ ಟ್ಯೂಷನ್ ಇಂದ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಅಲ್ಲಿಗೆ ಇದನ್ನು ಮುಟ್ಟಿಸ್ತೀರಾ, ಮುಟ್ಟಿಸೋಕ್ಕಾಗತ್ತಾ? ಹೌದು ಸರ್, ನಾವು ಅವ್ರ ಸಿಟಿ ಏನಿರುತ್ತೆ, ಈಗ ಅವರು ಕರ್ನಾಟಕದಾದ್ಯಂತ ಎಲ್ಲಾದರೂ ಇರ್ಬೋದು, ಅಥವಾ ನಮ್ಮ ಕರ್ನಾಟಕದ ಅಕ್ಕಪಕ್ಕ ಸ್ಟೇಟ್ಗಳಲ್ಲಿ ಇರ್ಬೋದು, ಆಲ್ ಓವರ್ ಸೌತ್ ಇಂಡಿಯಾ, ನಾವು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತೀವಿ. ಅವ್ರ ಸಿಟಿ ಯಾವ್ದಿರುತ್ತೋ ಆ ಸಿಟಿಗೆ ನಮ್ದು ಟ್ರಾನ್ಸ್ಪೋರ್ಟ್ ಹೋಗ್ತದೆ, ಅಲ್ಲಿ ಅವರು ಅದನ್ನ ರಿಸೀವ್ ಮಾಡ್ಕೊಳ್ಬೇಕು, ರಿಸೀವ್ ಮಾಡ್ಕೊಂಡು ಸೇಲ್ಸ್ ಸಿಟಿಗೆ ಅವ್ರಿಗೆ ಕಳಿಸ್ಕೊಡ್ತೀವಿ. ಇನ್ಯಾರೋ ಇದಾರೆ, ನಮ್ಗೆ 25,000 ಅಲ್ಲ ಸರ್, ನಮ್ಗೆ 1 ಲಕ್ಷ ರೂಪಾಯಿ ಐಟಮ್ ಬೇಕು, ನಾವು ನಾಳೆನೇ ಬಿಸ್ನೆಸ್ ಮಾಡಕ್ಕೆ ರೆಡಿ ಇದೀವಿ, ಅಷ್ಟು ಸಪ್ಲೈ ನೀವು ಮಾಡಕ್ಕೆ ರೆಡಿ ಇದ್ದೀರಾ ಸರ್? 1 ಲಕ್ಷ ಅಲ್ಲ, 10 ಲಕ್ಷದಾದ್ರೂ ನಾವು ಸಪ್ಲೈ ಮಾಡಕ್ಕೆ ರೆಡಿ ಇದ್ದೀರಾ? ರೆಡಿ ಇದೆ, ಕೆಪಾಸಿಟಿ ಇದೆ, ನಮ್ದು ಆ ಥರ ಇದೆ, ಆ ಥರ ಪ್ರೊಡಕ್ಷನ್ ಕೆಪಾಸಿಟಿನು ಜಾಸ್ತಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸರಿ ಸರ್, ಫೈನಲ್ ಆಗಿ ಯಾರಾದರೂ ನಿಮ್ಮನ್ನ ಭೇಟಿ ಆಗಬೇಕು ಅಂತಂದ್ರೆ ಅಡ್ರೆಸ್ ಹೇಳಿ, ಇಲ್ಲಿಗೆ ಬರಬೇಕಾಗತ್ತೆ, ಮೀಟ್ ಆಗಬೇಕು, ಮುಖದ ಮಾತಾಡಬೇಕು. ನಮ್ದು ಕಂಪ್ನಿಗೆ ಡೈರೆಕ್ಟ್ ಬರ್ಬೋದು ಅವರು, ಕಂಪ್ನಿಗೆ ಬಂದು ಡೈರೆಕ್ಟ್ ನೋಡಿದಾಗ ಅವ್ರಿಗೂ ಒಂದು ಗೊತ್ತಾಗುತ್ತೆ. ಅಡ್ರೆಸ್ ಹೇಳಿ ಸರ್, ಯಾವ ರೀತಿ ಬರಬೇಕು? ನಮ್ದು ಇಲ್ಲಿ ಬೆಂಗಳೂರಿನಲ್ಲಿ ಸೌತ್ ಬೆಂಗಳೂರಲ್ಲಿ ಬನ್ನೇರುಘಟ್ಟ ರೋಡ್. ಟೈಮಿಂಗ್ಸ್ ಏನಿರುತ್ತೆ ನಿಮ್ದು? ಟೈಮಿಂಗ್ಸ್ ನಮ್ದು 9 to 6 ವೀಕ್ಷಕರೇ, ಏನು ಅರಿಸಿನ್ ಮಸಾಲಾ ಫುಡ್ಸ್ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲೂ ಕೂಡ ಇವರ ಫೋನ್ ನಂಬರ್, ವಾಟ್ಸ್ಆಪ್ ನಂಬರ್, ಜೊತೆಯಲ್ಲಿ ವೆಬ್ಸೈಟ್ ಕೂಡ ಇದೆ, ಅಲ್ಲೂ ಕೂಡ ನೀವು ಹೆಚ್ಚಿನ ಮಾಹಿತಿನ ತಗೋಬಹುದು, ಎಲ್ಲವನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ಇವನ್ನ ಕಾಂಟ್ಯಾಕ್ಟ್ ಮಾಡಬಹುದು. ವೀಕ್ಷಕರೇ, ನಿಮಗೂ ಕೂಡ ನಾನು ಬೆಳಿಬೇಕು, ನಾನು ಆಕ ಸಂಪಾದನೆ ಮಾಡಬೇಕು, ಮೊದಲನೇ ತಿಂಗಳಿಂದನೇ 90,000 ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು, ಆದಾಯ ಬರಬೇಕು, ಒಂದೊಳ್ಳೆ ಸಾಧನೆ ಮಾಡಬೇಕು ಅಂತಂದ್ರೆ ಅರಿಸಿನ್ ಅವ್ರ ಜೊತೆ ಕೈ ಜೋಡಿಸಬಹುದು, ನಿಮ್ಮ ಭವಿಷ್ಯವನ್ನ ರೂಪಿಸ್ಕೋಬಹುದು. ಸರ್, ಒಂದು ಒಳ್ಳೆ ಬಿಸ್ನೆಸ್ ಅನ್ನ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಬಂಡವಾಳದಲ್ಲಿ ತಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.